ನಮಸ್ಕಾರ, ಬನ್ನಿ ನವನಾಥರ ಕಥೆಗಳನ್ನು ಓದ್ತಾ ಹೋಗೋಣ. ಇದು ಅಧ್ಯಾಯ 15, ಗೋರಕ್ಷ, ಜಲಂಧರ್, ಕಾನಿಫ್ ಮತ್ತು ಮಚ್ಛೀಂದ್ರ ಫಲ. ಈ ಅಧ್ಯಾಯವನ್ನು ನೀವು ಪಠಣೆ ಮಾಡಿದರೆ, ಅಥವಾ ನಾವು ಪಠಣೆ ಮಾಡ್ತಾ ಇರೋದನ್ನು ಕೇಳಿಸ್ಕೊಂಡ್ರೆ, ಮನೆಯಲ್ಲಿನ ಎಲ್ಲ ಜಗಳಗಳನ್ನು ಕೊನೆಗೊಳಿಸುತ್ತೆ ಮತ್ತು ಕುಟುಂಬದಲ್ಲಿ ಅಥವಾ ಕುಟುಂಬಕ್ಕೆ ಶಾಂತಿಯನ್ನು ತರುತ್ತೆ. ನೋಡಿ, ಬದರಿಕಾಶ್ರಮದಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ನಂತರ ಕನೀಫ್ ಉತ್ತರಕ್ಕೆ ಹೋಗ್ತಾರೆ ಮತ್ತು ಗೋರಕ್ಷನಾಥನು ಮಚ್ಛೀಂದ್ರನಾಥರನ್ನು ಹುಡುಕಲು ಹೋಗ್ತಾನೆ. ಆದರೆ ಕಾಕತಾಳೀಯವಾಗಿ ಗೋರಕ್ಷಕನು ಕಾನಿಫ್ನ ಗುರು ಜಲಂಧರನನ್ನು ಭೇಟಿಯಾಗ್ತಾನೆ ಮತ್ತು ಕಾನಿಫ್ ಗೋರಕ್ಷ ಗುರುವಾದ ಮಚ್ಛೀಂದ್ರನನ್ನು ಭೇಟಿಯಾಗ್ತಾನೆ. ಗೋರಕ್ಷ ಹೆಳಪಟ್ಟಣ ಗ್ರಾಮಕ್ಕೆ ಹೋಗಿ ಮಚ್ಛೀಂದ್ರನನ್ನು ವಿಚಾರಿಸ್ತಾನೆ. ಅಲ್ಲಿ ಜಲಂಧರ ಯೋಗಿ ಇದ್ದನೆಂದು ಜನರಿಂದ ತಿಳಿಯುತ್ತೆ. ಅವನು ಹೇಗಿದ್ದನು ಮತ್ತು ಒಂದು ದಿನ ಅವನು ಹೇಗೆ ಕಾಣೆಯಾಗಿದ್ದ ಎಂದು ಅವರೆಲ್ಲ ಅವನಿಗೆ ಹೇಳ್ತಾರೆ. ನಂತರ ಗೋರಕ್ಷಕನು ಅಳತ್ ನಿರಂಜನ್ ವಿಜೃಂಭಿಸುತ್ತಿದ್ದಾಗ ಅವನಿಗೆ ನೆಲದಡಿಯಿಂದ ಪ್ರತ್ಯುಪಕಾರ ಸಿಕ್ಕಂದರೆ ಅವ್ರು ಹೇಳ್ತಾರೆ, ನೀವು ಯಾರು ಮತ್ತು ನೀವು ಎಲ್ಲಿದ್ದೀರಿ? ಅದಕ್ಕೆ ಅವರು, ನಾನು ಜಲಂಧರ್ ಮತ್ತು ಭೂಮಿಯ ಕೆಳಗಿದ್ದೇನೆ ಅಂತ ಉತ್ತರ ಪಡಿತಾರೆ. ಆಗ ಗೋರಕ್ಷ, ನಾನು ಗೋರಕ್ಷ ಮಚ್ಛೀಂದ್ರನಾಥರ ಶಿಷ್ಯ, ಆದರೆ ನೀವು ಮೇಲ್ಮೈಯಡಿಯಲ್ಲಿ ಹೇಗೆ ಉಳಿಯುತ್ತೀರಿ? ಜಲಂಧರ್ ಮೈನಾವತಿ ಮತ್ತು ಗೋಪಿಚಂದ್ ದೃಶ್ಯವನ್ನು ವರದಿ ಮಾಡಿದ್ದಾರೆ. ಈಗ ನಿನಗೆ ಹೀಗೆ ಮಾಡಿದ ರಾಜನನ್ನಂದರೆ ಏನಾಯಿತು ಅಂತೆಲ್ಲ ಹೇಳ್ತಾರೆ ಜಲಂಧರು, ಮೈನಾವತಿ, ಗೋಪಿಚಂದ್ ಅವ್ರದ್ದೆಲ್ಲ. ನಿನಗೆ ಹೀಗೆ ಮಾಡಿದ ರಾಜನನ್ನು ನಾನು ಸುಟ್ಟು ಹಾಕ್ತೀನಿ ಅಂತ ಗೋರಕ್ಷ ನುಡಿತಾನೆ. ಆಗ ಜಲಂಧರ್, ನೀನೇನು ಮಾಡಬೇಡ, ನನ್ನ ಶಿಷ್ಯ ಕಾನೀಫ್ ಇದ್ದಾನೆ, ಅವನು ನಿಮ್ಮನ್ನು ದಾರಿಯಲ್ಲಿ ಭೇಟಿಯಾಗ್ತಾನೆ, ಅವನು ಏನು ಮಾಡಬೇಕೋ ಅದನ್ನು ಮಾಡ್ತಾನೆ. ಏನೇ ಇರಲಿ, ನಮ್ಮ ನಾಥ ಸಮುದಾಯದ ಕೀರ್ತಿಯನ್ನು ಹೆಚ್ಚಿಸಿ ಗೋಪಿಚಂದ್ ಅವರಿಗೂ ಉದ್ಧಾರವಾಗುತ್ತೆ, ನಮ್ಮ ನಾಥ ಸಮುದಾಯದ ಕೀರ್ತಿಯನ್ನು ಹೆಚ್ಚಿಸಿ ಅಂತ. ಗೋರಕ್ಷ ಅದಕ್ಕೆ ಒಪ್ಪಿ ಜಗನ್ನಾಥಪುರಿಗೆ ಹೋಗ್ತಾನೆ. ಇನ್ನೊಂದು ಬದಿಯಲ್ಲಿ ಈ ಕಡೆ ಕಾನಿಫ್ ತನ್ನ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದ. ಆ ಪ್ರಭಾವದಿಂದ 700ಕ್ಕೂ ಹೆಚ್ಚು ಶಿಷ್ಯರನ್ನು ಗಳಿಸ್ತಾನೆ. ಉತ್ತರದಿಂದ ಪೂರ್ವಕ್ಕೆ ತಿರುಗಿ ವಂಗಪ್ರದೇಶನ ದಾಟಿ ಮಹಿಳೆಯರ ಸಾಮ್ರಾಜ್ಯದ ಗಡಿಯನ್ನು ತರುತ್ತಾರೆ. ಹನುಮಂತನು ಆ ಗಡಿಯ ಕಾವಲುಗಾರನಾಗಿರ್ತಾನೆ. ಅದೇ ಸಮಯಕ್ಕೆ ರಾಮೇಶ್ವರದಿಂದ ಅಲ್ಲಿಗೆ ಬಂದಿರ್ತಾನೆ. ಕಾನಿಫ್ನಾಥವನ್ನು ನೋಡ್ತಾರೆ ಭಗವಾನ್ ಹನುಮಂತನು. ಅವನನ್ನು ಸ್ತ್ರೀಯರ ರಾಜ್ಯವನ್ನು ಪ್ರವೇಶಿಸಬೇಡ ಅಂತ ಕೇಳ್ಕೊಳ್ತಾನೆ. ಆದರೆ ಇವನು ಕೇಳೋದಿಲ್ಲ ಮತ್ತು ಸ್ಪರ್ಶಶಾಸ್ತ್ರದ ಸಹಾಯದಿಂದ ಅವನನ್ನು ಬಂಧಿಸ್ತಾನೆ. ಕೆಲ ಕಾಲ ಮಾರುತಿ ಸ್ಥಳದಲ್ಲೇ ಬೇರೂರಿದ್ರೂ ಗಾಳಿಯ ರಭಸಕ್ಕೆ ಮುಕ್ತಿ ಪಡಿತಾನೆ. ಕಾನಿಫ್ ಮೈನಾಕಿನಿ ಮತ್ತು ಮಚ್ಛೀಂದ್ರರನ್ನು ಭೇಟಿಯಾದರೆ ಮಚ್ಛೀಂದ್ರರನ್ನು ಕರೆದುಕೊಂಡು ಹೋಗ್ಬೋದು ಅಂತ ಅವನು ತನ್ನೊಳಗೇ ಯೋಚನೆ ಮಾಡ್ತಾನೆ. ಆದ್ದರಿಂದ ಹೆದರಿ ಇಲ್ಲಿಂದ ಹಿಂದಿರುಗುವಂತೆ ಮಾಡಬೇಕು ಅಂತ ಮಾರುತಿ ಪರ್ವತ ಗಾತ್ರಕ್ಕೆ ವಿಸ್ತರಿಸಿಬಿಡ್ತಾನೆ ಮತ್ತು ಶಿಷ್ಯರೆಲ್ಲ ಓಡೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಕಾನಿಫ್ ಅವ್ರನ್ನ ತಡೆದು ಆತನೊಂದಿಗೆ ಜಗಳ ಪ್ರಾರಂಭಿಸ್ತಾನೆ. ಮಾರುತಿ ಅವನ ಮೇಲೆ ಬಂಡೆಗಳು ಕಲ್ಲುಗಳನ್ನೆಲ್ಲ ಎಸ್ತಾನೆ. ಕಾನಿಫ್ ವಜ್ರಾಸ್ತ್ರವನ್ನು ಹೊಂದಿರುವವರನ್ನ ಪುಡಿ ಮಾಡ್ತಾನೆ ಮತ್ತು ಆ ಅಸ್ತ್ರ ಹೊಡೆಯಲು ಮುಂದಾದಾಗ ಮಾರುತಿ ಅದನ್ನು ಪುಡಿ ಪುಡಿ ಮಾಡ್ತಾನೆ. ನಂತರ ಕಾನಿಫ್ ಕಾಳಿಕಾ, ಅಗ್ನೀಂದ್ರ, ವಾಯುಮಂತ್ರವನ್ನೆಲ್ಲ ಪಠಿಸ್ತಾನೆ ಮತ್ತು ಎಲ್ಲ ಆಯುಧಗಳನ್ನು ಒಟ್ಟಿಗೆ ಎಸಿತಾನೆ. ಇದರಿಂದ ಮಾರುತಿ ಅಗ್ನಿ ಏನು ಮಾರುತಿ ಬೇರು ಹಿಡ್ತಾನಲ್ಲ, ಅಗ್ನಿಯಾಸ್ತ್ರವನ್ನು ಸಮುದ್ರದಲ್ಲಿ ಎಸಿತಾನೆ ಮತ್ತು ತನ್ನ ಸ್ವಂತ ತಂದೆಯಿಂದ ಕೊಲ್ಲಲು ಬಯಸೋದಿಲ್ಲ ಅಂತ ವಾಯು ಅಸ್ತ್ರವನ್ನು ವಿನಂತಿಸ್ತಾನೆ. ವಾಯು ಮಾರುತಿಗೆ ಹೇಳ್ತಾನೆ, ಕಾನಿಫ್ ಮಚ್ಛೀಂದ್ರನಾಥನಂತೆ ಪರಾಕ್ರಮಶಾಲಿ ಮತ್ತು ಅವನ ಮುಂದೆ ನೀನು ಅಸಹಾಯಕನಾಗ್ತಿ, ಆದ್ದರಿಂದ ಅವನನ್ನು ನಿನ್ನ ಸ್ನೇಹಿತನಾಗಿ ಮಾಡಿಕೊಳ್ಳಿ ಅಂತ. ಮತ್ತೊಂದೆಡೆ ಅಗ್ನಿಯ ಭರಕ್ಕೆ ಸಮುದ್ರದ ನೀರು ಕುದೀತಾ ಇತ್ತು. ಜಲಚರಗಳೆಲ್ಲ ಸಾಯಲಾರಂಭಿಸಿದೆ. ಸಮುದ್ರ ಮಾನವ ರೂಪದಲ್ಲಿ ಅಲ್ಲಿಗೆ ಬರುತ್ತೆ ಮತ್ತು ವಾಯುವಿನ ಜೊತೆ ಕಾನಿಫ್ ಮತ್ತು ಮಾರುತಿಯನ್ನು ಪರಸ್ಪರ ಪರಿಚಯ ಮಾಡುತ್ತೆ. ಕಾನಿಫ್ ಹೇಳ್ತಾರೆ, ನಾವು ಮಹಿಳಾ ಸಾಮ್ರಾಜ್ಯದಿಂದ ಹಿಂದಿರುಗಲು ಬಯಸ್ತೇವೆ, ದಯವಿಟ್ಟು ನಮ್ಮನ್ನು ತಡಿಬೇಡಿ ಅಂತ. ಮಾರುತಿ ಮಚ್ಛೀಂದ್ರನು ತನ್ನನ್ನು ಹೇಗೆ ಒತ್ತೆಯಿಂದ ಮುಕ್ತಿಗೊಳಿಸಿದನು, ಅವನು ಮೈನಾಕಿನಿಯನ್ನು ಹೇಗೆ ಮದುವೆಯಾಗಲು ಒಪ್ಪಿಕೊಂಡನು ಮತ್ತು
ಅವನನ್ನು ಅಲ್ಲಿಂದ ಕರೆದೊಯ್ದರೆ ಅವಳಿಗೆ ಎಷ್ಟು ದುಃಖವಾಗುತ್ತೆ ಅಂತ ಹೇಳ್ತಾನೆ. ಯೋಗದ ಪ್ರಪಂಚದ ಬಗ್ಗೆ ಮಚ್ಚೀಂದ್ರನೊಂದಿಗೆ ಮಾತನಾಡಬೇಡಿ ಎಂಬ ಷರತ್ತನ್ನು ಸಹ ವಿಧಿಸ್ತಾನೆ. ನಂತರ ಕಾನೀಫ್ ಮಹಿಳಾ ಸಾಮ್ರಾಜ್ಯವನ್ನು ಪ್ರವೇಶಿಸ್ತಾನೆ. ಮಚ್ಚೀಂದ್ರನಿಗೆ ಕಾನೀಫ್ ಬಂದ ವಿಷಯ ತಿಳಿಯತ್ತೆ. ನಮ್ಮ ನಾಥ ಸಮುದಾಯದ ಮಹಾನ್ ಋಷಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಭಾವಿಸ್ತೇನೆ. ಮಚ್ಚೀಂದ್ರನಿಗೆ ಭಯವಾಗ್ಬಿಡುತ್ತೆ. ಆಗಲೂ ಮೈನಾಕಿನಿ ಮತ್ತು ಮೀನನಾಥ್ ಜೊತೆ ಅವರು ಕಾನೀಫ್ ಮತ್ತು ಅವರ ಶಿಷ್ಯರಿಗೆ ಭವ್ಯವಾದ ಸ್ವಾಗತವನ್ನು ನೀಡ್ತಾರೆ. ಅವರು ಅವರನ್ನು ಒಂದು ಕಾಲ ಅಲ್ಲೇ ಇರುವಂತೆ ಮಾಡ್ತಾರೆ. ಮತ್ತು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಅವರಿಗೆ ಉತ್ತಮ ಸೇವೆ ಸಲ್ಲಿಸ್ತಾರೆ. ಮತ್ತು ಭಗವಾನ್ ಹನುಮಂತನ ಅನುಮತಿಯೊಂದಿಗೆ ಅವರು ಬಂದಿದ್ದಾರೆ ಮತ್ತು ಈ ಮಹಿಳಾ ಸಾಮ್ರಾಜ್ಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಎಂದು ಅವರು ಅರ್ಥಕೊಳ್ತಾರೆ. ಯಾರು ಅಲ್ಲಿ ಹೋಗೋ ಹಂಗೆ ಇರಲಿಲ್ಲ, ಇದು ಹನುಮಂತ ಅಪ್ಪಣೆ ಕೊಟ್ಟ ಮೇಲೆ ಬಂದಿದ್ದಾರೆ. ಜಲಂಧರನಾಥ ಮತ್ತು ಕಾನೀಫ್ನಾಥ ಅವರ ಜನ್ಮ ಮತ್ತು ಅವರು ಗಳಿಸಿದ ಜ್ಞಾನದ ಬಗ್ಗೆನೂ ಅವರು ತಿಳ್ಕೊಳ್ತಾರೆ. ಅವರು ಭಗವಾನ್ ಶಂಕರ ಮತ್ತು ಭಗವಾನ್ ದತ್ತ ಅವರ ಶಿಷ್ಯರಾಗಿದ್ದರಿಂದ ಅವರು ಕಾನೀಫ್ಗೆ ಹೆಚ್ಚಿನ ಗೌರವವನ್ನು ನೀಡ್ತಾರೆ. ಈಗ ಅಧ್ಯಾಯ 16, ಗೋರಕ್ಷ ಕಾನೀಫ್ ಗೋಪಿಚಂದ್ ಮತ್ತು ಮೈನಾವತಿ ಫಲ. ಈ ಅಧ್ಯಾಯದ ಪಠಣ ಮಾಡಿದರೆ ದುಸ್ವಪ್ನಗಳಿಂದ ದೂರವಿರ್ತೇವೆ, ದುಸ್ವಪ್ನಗಳೆಲ್ಲ ನಾಶವಾಗತ್ತೆ. ಕಾನೀಫಿಲಿಂದ ಹೊರಟು ಹೋದರೆ ಅವನು ಗೋರಕ್ಷನಾಥನಿಗೆ ನಾನು ಎಲ್ಲಿದ್ದೆ ಎಲ್ಲಿದ್ದೀನಿ ಅಲ್ವಾ ಅಂತ ಹೇಳಿ ಅವನು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಮೋಹಜಾಲದ ಸಹಾಯದಿಂದ ಕಾನೀಫನನ್ನು ಒಂದು ತಿಂಗಳ ಕಾಲ ಸುಖಭೋಗಗಳಲ್ಲಿ ಮುಳುಗಿಸಿರೋದು ಉತ್ತಮ ಅಂತ ಮಚ್ಚೀಂದ್ರನಾಥರು ಯೋಚನೆ ಮಾಡ್ತಾರೆ. ಹಾಗೆ ಮಾಡಿಬಿಡ್ತಾರೆ. ಆದರೆ ಯಾವುದೇ ಪ್ರಯೋಜನವಾಗೋದಿಲ್ಲ. ಕಾನೀಫ್ ತನ್ನ ಶಿಷ್ಯರೊಂದಿಗೆ ಮಹಿಳಾ ಸಾಮ್ರಾಜ್ಯವನ್ನು ತೊಳೆದು ಬಿಡ್ತಾರೆ. ಅವರು ಹೋದಲ್ಲೆಲ್ಲ ಪ್ರಸಿದ್ಧರಾಗ್ತಾರೆ. ಅವರು ಗೌಡ ಪ್ರದೇಶವನ್ನು ತಲುಪಿದಾಗ ಆ ಹೆಲಪಟ್ಟಣದ ರಾಜ ಗೋಪಿಚಂದ್ ಅವರ ಶೌರ್ಯವನ್ನು ತಿಳ್ಕೊಳ್ತಾರೆ. ಅವರು ಕಾನೀಫ್ ಅವರನ್ನು ಕರೆಯಲು ತಮ್ಮ ಸಂದೇಶವಾಹಕರನ್ನು ಕಳಿಸ್ತಾರೆ. ಗೋರಕ್ಷ ಮತ್ತು ಕಾನೀಫ್ ಕಾಡಿನಲ್ಲಿ ಪರಸ್ಪರ ಭೇಟಿಯಾಗ್ತಾರೆ. ಅವರು ಪರಸ್ಪರ ಮಾತನಾಡಲು ಪ್ರಾರಂಭ ಮಾಡ್ತಾರೆ ಮತ್ತು ಪರಸ್ಪರ ಸಿದ್ಧಿಗಳನ್ನು ಪರೀಕ್ಷಿಸಿಕೊಳ್ತಾರೆ. ತಮ್ಮ ಸಿದ್ಧಿಯ ಬಲದಿಂದ ದೂರದ ಮರವೊಂದರಿಂದ ಮಾವಿನ ಹಣ್ಣುಗಳನ್ನು ತಮ್ಮ ಬಳಿಯೇ ನೋಡಿ ಬರೋ ಥರ ಪಡ್ಕೊಳ್ತಾರೆ. ಆದರೆ ಮಾವಿನ ಹಣ್ಣನ್ನು ಮತ್ತೆ ಮರಕ್ಕೆ ಹಾಕುವ ಸಿದ್ಧಿ ಕಾನೀಫಂಗೆ ಇರಲಿಲ್ಲ. ಗೋರಕ್ಷನ್ ಹೇಳ್ತಾನೆ, ಗುರುವಿನ ನಿಜವಾದ ಶಿಷ್ಯನಿಗೆ ಯಾವುದೂ ಅಸಾಧ್ಯವಲ್ಲ. ತನ್ನ ಗುರು ಮಚ್ಚೀಂದ್ರನು ತನ್ನ ಮನೆಯನ್ನು ಮಹಿಳಾ ಸಾಮ್ರಾಜ್ಯದಲ್ಲಿ ಹೇಗೆ ಸ್ಥಾಪಿಸಿದ್ದಾನೆ ಮತ್ತು ಅವನನ್ನು ಅಪಹಾಸ್ಯ ಮಾಡಿದನು ಎಂಬುದನ್ನು ಕಾನೀಫ್ ಗೋರಕ್ಷಕನಿಗೆ ಹೇಳ್ತಾನೆ. ಗೋರಕ್ಷನಾಥಗೆ ಗೋರಕ್ಷನು ಕೋಪಗೊಂಡ. ಮತ್ತು ರಾಜ ಗೋಪಿಚಂದ ತನ್ನ ಗುರು ಜಲಂಧರನನ್ನು ಸಗಣಿಯ ರಾಶಿಯಲ್ಲಿ ಅಡಿಯಲ್ಲಿ ಹೇಗೆ ಸಮಾಧಿ ಮಾಡಿದನಂತೂ ಹೇಳ್ತಾನೆ. ಗೋರಕ್ಷ ಮಾವಿನಕಾಯಿಗಳನ್ನು ಮತ್ತೆ ಮರಕ್ಕೆ ಹಾಕುವ ಮೂಲಕ ತನ್ನ ಸಿದ್ಧಿಯ ಶ್ರೇಷ್ಠತೆಯನ್ನು ತೋರಿಸ್ತಾನೆ. ಆದರೆ ಅದರ ಮೇಲೆ ಕಾನೀಫ್ ತನ್ನ ಶ್ರೇಷ್ಠತೆಯನ್ನು ಒಪ್ಕೊಳ್ತಾರೆ. ಹೀಗೆ ಇಬ್ಬರಿಗೂ ತಮ್ಮ ಗುರುಗಳು ಇರುವ ವಿಚಾರ ತಿಳಿಯುತ್ತೆ. ಕಾನೀಫ್ ಗೋಪಿಚಂದ್ ಅವ್ರನ್ನ ಭೇಟಿ ಮಾಡಲು ಹೋಗ್ತಾನೆ. ಕಾನೀಫ್ನಾಥ್ ಎಷ್ಟು ಶ್ರೇಷ್ಠ ಮತ್ತು ವೈಭವ ಇತ್ತು, ಅವರಿಗೆ ಅಪಾರ ಸಂಖ್ಯೆ ಶಿಷ್ಯರು ಇದ್ದಾರೆ. ಅಂಥ ಗುರುಗಳು ನನಗೆ ಸರಿಹೊಂತಾರೆ ಮತ್ತು ಅವನಂತ ಅಲ್ಲದೆ ಜಲಂಧರನು ಕಸದ ರಾಶಿ ಬಳಿ ಕುಳಿತುಕೊಂಡಿದ್ದ ಅಂತವನು ಅಂತ ಗೋಪಿಚಂದ್ ಅಭಿಪ್ರಾಯ ಪಡ್ತಾನೆ. ಕಾನೀಫ್ ಕೋಪಗೊಂಡಿದ್ದರು. ಆದರೆ ಅವರು ತಮ್ಮ ಗುರುಗಳನ್ನು ಭೇಟಿಯಾಗುವವರೆಗೆ ಮತ್ತು ನಿಜವಾಗಿ ಏನಾಯಿತು ಅಂತ ತಿಳಿಯುವವರೆಗೂ ಪ್ರತಿಕ್ರಿಯೆ ಮಾಡಬಾರದು ಅಂತ ನಿರ್ಧರಿಸುತ್ತಾರೆ. ರಾಜ ಅವರಿಗೆ ನೀಡಿದ ಎಲ್ಲ ಆತಿಥ್ಯವನ್ನು ಸ್ವೀಕರಿಸಿದನು. ಮತ್ತು ರಾಜ ಹೇಳಿದಾಗ ನೀವು ನನಗೆ ದೀಕ್ಷೆ ನೀಡಿದರೆ ಅದು ಆಶೀರ್ವಾದವಾಗುತ್ತೆ ಅಂತ ಕಾನೀಫ್ ಉತ್ತರ ಕೊಡ್ತಾನೆ. ರಾಜ, ನನ್ನ ಮಹಿಮೆ ನಿನ್ನನ್ನು ಮೆಚ್ಚಿಸಿರೋದ್ರಿಂದ ನಾನು ನಿನಗೆ ದೀಕ್ಷೆ ನೀಡಬೇಕೆಂದು ನೀನು ಬಯಸುತ್ತೀಯ. ಆದರೆ ನೀನು ನಿಜವಾದ ದೀಕ್ಷೆ ತೆಗೆದುಕೊಳ್ಳಬೇಕಾದಂಥ ಮಹಾನ್ ಋಷಿ ಇದನ್ನೆಲ್ಲ ಅವನು ಎಲ್ಲಿ ಕಳಿಸಿದ್ದೀಯಾ ಅಂತ. ನೀನು ಅವನನ್ನು ಸಗಣಿ ಮತ್ತು ಕಸದಲ್ಲಿ ಹೂತು ಬಿಟ್ಟಿದ್ದೀಯಾ, ನೀನು ನನ್ನ ಮುಂದೆ ಯಾಕೆ ಬೇಡ್ಕೊಂಡೆ ಅಂತ ರಾಜ ನಡುಗ್ಬಿಡ್ತಾನೆ. ತಾನು ಬಹಳ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೇ ಇರೋವಂಗೆ ಮಾಡಿದಂತಹ ವಿಷಯ ಕಾನೀಫಂಗೆ ಹೇಗೆ ತಿಳಿಯಿತು ಅಂತ ಅವನಿಗೆ ಅರ್ಥ ಆಗಿಲ್ಲ. ಕ್ಷಮೆ ಕೇಳಲು ಪ್ರಾರಂಭ ಮಾಡ್ತಾನೆ. ಕಾನೀಫ್ ಒಬ್ಬ ಋಷಿ ಮತ್ತು ಅದರಿಂದ ಹೇಳ್ತಾನೆ, ಚಿಂತಿಸಬೇಡ, ನಾವು ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ತೇವೆ ಅಂತ. ಈ ಸುದ್ದಿ ಮೈನಾವತಿಗೆ ತಲುಪತ್ತೆ ಮತ್ತು ಅವಳು
ರಾಜನ ಮೇಲೆ ಕೋಪಗೊಳ್ತಾಳು. ಗೊತ್ತಾಯಿತು ಹೇಗೆ ಜಲಂಧರನ್ನ ಅವಳು ಅವನು ಸಗಣಿ ಮತ್ತು ಕಸದ ರಾಶಿಯಿಂದ ಮುಚ್ಚಿಟ್ಬಿಟ್ಟಿದ್ದಾನೆ ಅಂತ. ಆದರೆ ಅವನು ತನ್ನ ಕಾರ್ಯಗಳ ಬಗ್ಗೆ ತುಂಬ ನಾಚಿಕೆ ಪಟ್ಕೊಳ್ತಾನೆ. ಅದು ಅವಳ ಕ್ಷಮೆಯನ್ನು ಕೇಳ್ತಾನೆ, ಮೈನಾವತಿ ಹತ್ರ ಕ್ಷಮೆಯನ್ನು ಕೇಳ್ತಾನೆ ಮೈನಾವತಿ. ನಂತರ ಕಾನಿಫ್ಗೆ ತಾನು ಜಲಂಧರ ಶಿಷ್ಯ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಆದರೆ ಹಾಗಾದರೆ ನಿಮ್ಮ ಗುರುವನ್ನು ಸಮಾಧಿ ಮಾಡಲು ನೀವು ಹೇಗೆ ಅನುಮತಿ ನೀಡಿದ್ರಿ ಅಂತ. ಇದು ಅವನ ಮೇಲೆ ನಿಮ್ಮ ಭಕ್ತಿನ ಅಂತ ಮೈನಾವತಿ ಹೇಳ್ತಾರೆ. ನನಗಿದೆಲ್ಲ ಗೊತ್ತಿರಲಿಲ್ಲ, ನನ್ನ ಮಗನಿಗೆ ಅವನಿಂದ ದೀಕ್ಷೆ ತೆಗೆದುಕೊಳ್ಳುವಂತೆ ಹೇಳಿದ್ದೆ, ಮತ್ತು ಅವನು ಇದೇ ಥರ ಈ ಥರ ಮಾಡಿಬಿಟ್ಟಿದ್ದಾನೆ ಅಂತ. ಇದು ಯಾರಿಗೂ ತಿಳಿಯದಂತೆ ನಾನು ಈಗ ಏನು ಮಾಡಬೇಕು? ನಾಥ ಜೀವಂತವಾಗಿದ್ದರೆ ಅವನ ಕ್ರೋಧವು ನಮಗೆ ದುಃಖವನ್ನು ತರುತ್ತೆ. ನಮಗೆ ಒಂದೇ ಗುರು ಇರೋದರಿಂದ ನೀವು ನನಗೆ ಸಹೋದರರಂತೆ, ದಯವಿಟ್ಟು ಇದೆಲ್ಲದರಿಂದ ನಮ್ಮನ್ನು ರಕ್ಷಿಸಿ ಅಂತ ಕೇಳ್ಕೊಳ್ತಾರೆ. ಮತ್ತು ಅಸಹಾಯಕತೆಯಿಂದ ಅವನ್ನು ಪ್ರಾರ್ಥಿಸ್ತಾಳೆ. ಕಾನಿಫ್ ಪ್ರಾರ್ಥನೆಗೆ ಮಣಿದು ಹೆದರಬೇಡ, ನಾನು ರಾಜನ ಸುರಕ್ಷತೆಗಾಗಿ ಏನಾದರೂ ಮಾಡ್ತೇನೆ ಅಂತ. ಆವಾಗ ಮೈನಾವತಿಗೆ ಸ್ವಲ್ಪ ನಿರಾಳ ಅನಿಸುತ್ತೆ. ಗೋಪಿಚಂದ್ಗೆ ಎಲ್ಲವನ್ನು ಹೇಳ್ತಾಳೆ, ಅವನಿಗೂ ನಿರಾಳ ಅನ್ನಿಸ್ತು. ಜಲಂಧರನು ಬದುಕಿದ್ದಾನೋ ಇಲ್ವೋ ಎಂಬುದು ರಾಜನಿಗೆ ತಿಳಿದಿರಲಿಲ್ಲ. ಆದರೆ ಮೈನಾವತಿಗೆ ತನ್ನ ಗುರುಗಳು ಸಮಾಧಿ ಸ್ಥಿತಿಯಲ್ಲಿ ಭಾವಿಯಲ್ಲಿ ಖಂಡಿತವಾಗಿಯೂ ಜೀವಂತವಾಗಿರ್ತಾರೆ ಎಂಬ ಭಾವನೆ ಇರುತ್ತೆ. ಸೊ ಇದು ಕನಿಫ್ ಗೋಪಿಚಂದ್ ಮತ್ತು ಜಲಂಧರ ಫಲ. ಮುಂದೆ ಅಧ್ಯಾಯ 17 ಓದಿದರೆ ಈ ಅಧ್ಯಾಯದ ಪಠಣವನ್ನು ಮಾಡಿದರೆ ಯೋಗ ಸಿದ್ಧಿಯನ್ನು ಪಡೆಯಲು ಸಹಾಯ ಮಾಡುತ್ತೆ. ಮತ್ತು ಒಬ್ಬನು ಸದ್ಗುಣಿಯಾಗ್ತಾನೆ, ಅವನು ಎಂತಹ ಅದ್ಭುತ ತಂತ್ರವನ್ನು ಮಾಡಿದ, ವಿವಿಧ ಲೋಹಗಳಲ್ಲಿ 5 ಸ್ವಯಂ ಪ್ರತಿಮೆಗಳನ್ನು ಸಿದ್ಧಪಡಿಸಲು ಕಾನಿಫ್ ರಾಜನನ್ನು ಕೇಳ್ತಾನೆ. ಅವರು ಕೆಲವೇ ದಿನಗಳಲ್ಲಿ ಸಿದ್ಧರಾಗ್ತಾರೆ. ನಂತರ ಕಾನಿಫ್ ರಾಜನೊಂದಿಗೆ ಜಲಂಧರನನ್ನು ಸಮಾಧಿ ಮಾಡಿದ ಸ್ಥಳಕ್ಕೆ ಹೋಗ್ತಾನೆ. 5 ಪ್ರತಿಮೆ ಮಾಡಿಸಿರ್ತಾನಲ್ಲ, ಬಾವಿ ಮೇಲೆ ಒಂದು ಪ್ರತಿಮೆಯನ್ನು ಇರಿಸಲು ಮತ್ತು ಕಸದ ರಾಶಿ ಮೇಲೆ ಗುದ್ದಲಿಯನ್ನು ಹೊಡೆಯಲು ಅವನು ರಾಜನಿಗೆ ಹೇಳ್ತಾನೆ. ರಾಶಿ ಮೇಲೆ ಹೊಡೆದ ನಂತರ ರಾಜನು ಪಕ್ಕಕ್ಕೆ ಹೋಗ್ತಾನೆ ಅಂತ ನಿರ್ಧಾರ ಮಾಡಿದ್ರು. ಯಾರು ಅಗೆಯುತ್ತಿದ್ದಾರೆ ಅಂತ ಜಲಂಧರ್ ಕೇಳಿದಾಗ ಅವರು ಉತ್ತರವನ್ನು ಕೊಡಬೇಕು, ಇದು ನಾನು ಗೋಪಿಚಂದ್ ಅಂತ. ಅವನು ಗುದ್ದಲಿಯನ್ನು ಹೊಡೆದಾಗ ಜಲಂಧರ ಅದೇ ಪ್ರಶ್ನೆಯನ್ನು ಕೇಳ್ತಾನೆ ಮತ್ತು ರಾಜ ನಿರ್ಧಾರ ಮಾಡಿದಂಗೆ ಉತ್ತರ ಕೊಡ್ತಾನೆ. ಮತ್ತು ಜಲಂಧರನ ಕೋಪದಿಂದಾಗಿ ಪ್ರತಿಮೆ ತಕ್ಷಣ ಸುಟ್ಟೋಗುತ್ತೆ. ಅದೇ ರೀತಿ ಉಳಿದ ಮೂರ್ತಿಗಳು ಧ್ವಂಸಗೊಂಡಿದೆ. ಜಲಂಧರ ಯೋಚಿಸ್ತಾ, ಗೋಪಿಚಂದ್ ಸುಟ್ಟೋದ, ಆದರೆ ಈಗ ನಾನು ಅವನನ್ನು ಜೀವಂತವಾಗಿ ನೋಡಿದರೆ ಅವನು ಚಿರಂಜೀವನಾಗ್ತಾನೆ ಅಂತ. ನಂತರ ಕಾನಿಫ್ ಉತ್ತರ ಕೊಡ್ತಾರೆ, ಗೌರವಾನ್ವಿತ ಗುರುಗಳೇ, ನಾನು ಕಾನಿಫು, ನಿಮ್ಮ ಶಿಷ್ಯ, ನಾನು ಇಲ್ಲಿ ಗೋಪಿಚಂದನ ಜೊತೆ ಇದ್ದೀನಿ. ಈ ದಿನ ಇದನ್ನು ಕೇಳಿದ ಜಲಂಧರ ತನ್ನ ಶಿಷ್ಯನನ್ನು ಭೇಟಿಯಾಗಲು ತುಂಬ ಉತ್ಸಾಹ ಪಡ್ತಾನೆ. ಅವನ ಕೋಪ ಎಲ್ಲ ತಣ್ಣಗಾಗ್ಬಿಡುತ್ತೆ. ನಂತರ ಬರ್ತಾನೆ, ಆಗ ಗೋಪಿಚಂದ್ ನೀನು ಚಿರಂಜೀವಿ ಆಗುವಂತ ಜಲಂಧರ ಗೋಪಿಚಂದ್ಗೂ ಆಶೀರ್ವಾದ ಮಾಡ್ತಾನೆ. ಅವನು ಆಕಾಶ ಶಾಸ್ತ್ರ ಮತ್ತು ವಜ್ರಾಸ್ತ್ರವನ್ನು ಇವನಿಗೆ ಹೇಳ್ಕೊಡ್ತಾ, ಯಾರು ಆಕಾಶಶಾಸ್ತ್ರ ಮತ್ತು ವಜ್ರಾಸ್ತ್ರವನ್ನು ನಾಶ ಮಾಡಿ ಬಾವಿಯಿಂದ ಹೊರಗೆ ಬರ್ತಾನೆ. ಕಾನಿಫ್ ಅವರನ್ನು ಪ್ರೀತಿಯಿಂದ ಭೇಟಿಯಾಗ್ತಾನೆ. ವಿಷಾದದಿಂದ ಅಳತ ಗೋಪಿಚಂದ್ ಅವರ ಪಾದಗಳನ್ನು ಹಿಡಿತಾನೆ. ತಪ್ಪೆಲ್ಲ ಮಾಡಿಬಿಟ್ಟಿದ್ದಾನೆ ನಾನು ಇದೆಲ್ಲ. ರಾಜ, ನೀನು ಇವತ್ತು ಜೀವಂತವಾಗಿರೋದು ಕಾನಿಫ್ನಿಂದ ಮಾತ್ರ, ಇಲ್ಲದೆ ಹೋದರೆ ಸುಟ್ಟು ಹೋಗ್ತಾ ಇದ್ನಲ್ಲ. ಈಗ ನೀನು ಚಿರಂಜೀವಿ ಆಗಿರುವಂಥ ಆಶೀರ್ವಾದ ಮಾಡ್ತಾನೆ ಜಲಂಧರ. ಯಾರಿಗೆ? ಗೋಪಿಚಂದಿಗೆ. ನಿಮ್ಮ ನಶಿಸುತ್ತಿರುವ ಯವ್ವನ ರಾಜ್ಯ ಸಂಪತ್ತು ಸಂತೋಷಗಳನ್ನು ಹಿಡಿದುಕೊಳ್ಳಬೇಕೆ ಅಥವಾ ನೀವು ತಪಸ್ಸಿಗೆ ನಡೀಬೇಕೆ ಎಂಬುದನ್ನು ಈಗ ನೀವು ನಿರ್ಧರಿಸ್ತೀರಿ ಅಂತ. ಆ ಗೋಪಿಚಂದ್ಗೆ ಜಲಂಧರನ ಯೋಗದ ಶಕ್ತಿ ಏನು ಅಂತ ಅರಿವಾಗತ್ತೆ. ನಾಥನ ಕರುಣೆಯಿಂದ ಇಂದು ನಾನು ಜೀವಂತವಾಗಿದ್ದೇನೆ, ಇದೆ ಆದರೆ ಸುಟ್ಟು ಬೂದಿ ಭಸ್ಮ ಆಗ್ಬಿಡ್ತಾ ಇದ್ದೆ ಅಂತ ಯೋಚಿಸಿದನು. ತಕ್ಷಣ ತನ್ನ ಪ್ರಾಪಂಚಿಕ ಸಂತೋಷವನ್ನೆಲ್ಲ ತ್ಯಜಿಸಲು ಮತ್ತು ನಾಥನ ಕೃಪೆಯನ್ನು ಪಡೆಯಲು ನಿರ್ಧಾರ ಮಾಡ್ತಾನೆ. ಅವನು ಜಲಂಧರನಿಗೆ ಶರಣಾಗ್ತಾನೆ. ಅವನ ನಿಶ್ಚಯವನ್ನು ನೋಡಿ ಜಲಂಧರ ರಾಜನನ್ನು ತಲೆಯಿಂದ ಪಾದದವರೆಗೆ ನೋಡ್ತಾನೆ. ರಾಜನು ತನ್ನ ದೇಹದಾದ್ಯಂತ ಉತ್ಸಾಹವನ್ನು ಅನುಭವಿಸಿದನು. ಆಗ ಜಲಂಧರನು ಅವನ ಕಿವಿಯಲ್ಲಿ ಗುರುಮಂತ್ರವನ್ನು ಬಿಸುಗುಡ್ತಾನೆ ಮತ್ತು ರಾಜ ಅದನ್ನು ಅರಿತುಕೊಳ್ತಾನೆ. ದೇವರೇ ಅಂತಿಮ ಸತ್ಯ ಮತ್ತು
ಉಳಿದೆಲ್ಲವೂ ಸುಳ್ಳೇ. ಜಲಂಧರ್ ಅವರಿಗೆ ಯೋಗಿಯ ಉಡುಪನ್ನು ಕೊಡ್ತಾನೆ. ಅವನ ಕೂದಲು ಜಡೆಯಾಯಿತು. ಒಂದು ಕಾಲದಲ್ಲಿ ಬಾಚಿಕೊಂಡು ಕೂದಲು ಇದ್ದ ಕಡೆ ಈಗ ಜಡೆ ಕೂದಲು. ಅವನ ಭುಜದ ಮೇಲೆ ಜೋಲಿ ಬರುತ್ತೆ. ಆಹ್ಲಾದಕರ ಮುಖ ರೀತಿ ಮತ್ತು ಶೃಂಗಿ. ರಾಜನಾಗಿದ್ದ ಗೋಪಿಚಂದ್ ಈಗ ಸನ್ಯಾಸತ್ವದ ಪ್ರತಿರೂಪವಾಗ್ತಾನೆ. ಅವನು ಜಲಂಧರನ ಪಾದಗಳನ್ನು ಮುಟ್ತಾನೆ, ಮತ್ತೆ ಅವನ ಕೈ ಹಿಡಿದು ನೃತ್ಯ ಮಾಡಲು ಪ್ರಾರಂಭ ಮಾಡ್ತಾನೆ. ಜಲಂಧರ್ ಗೋಪಿಚಂದ್ ಅವ್ರನ್ನ ಸಂದಿಗ್ಧ ಪರಿಸ್ಥಿತಿಗೆ ತಂದರು. ಅರಮನೆಗೆ ಹೋಗಿ ನಿನ್ನ ಸ್ವಂತದಿಂದ ಭಿಕ್ಷೆ ಬೇಡು ಅಂತ. ಸೊ ಹೆಂಡತಿಯರು ಅವರ ವಾತ್ಸಲ್ಯ ಸಹಾನುಭೂತಿ ಭರವಸೆಗಳ ಬಲೆಯೆಲ್ಲ ಮುರಿಬೇಕು. ಇದನ್ನು ಕೇಳಿ ಕಾನೀಫ್ ಮತ್ತು ಜಲಂಧರ್ ರಾಜನನ್ನು ಅವರ ಅರಮನೆಗೆ ಕಳಿಸ್ತಾರೆ. ರಾಜ ಭಿಕ್ಷೆ ಬೇಡಲು ಅರಮನೆಗೆ ಬರ್ತಾನೆ. ಅವನನ್ನು ನೋಡಲು ಜನ ಜಮಾಯಿಸ್ತಾರೆ. ರಾಣಿಯರು ಚೂರು ಚೂರಾಗಿ ಜೋರಾಗಿ ಅಳಕ್ಕೆ ಪ್ರಾರಂಭ ಮಾಡ್ತಾರೆ. ಅವರವನ್ನು ಸುತ್ತುವರೆದು ಮತ್ತು ಹಿಂತಿರುಗಲು ವಿನಂತಿ ಮಾಡ್ತಾರೆ. ಕನಿಷ್ಠ ಯಾವಾಗಲಾದರೂ ನಮ್ಮ ಕಣ್ಣುಗಳ ಮುಂದೆ, ಯಾವಾಗಲೂ ನಮ್ಮ ಕಣ್ಣುಗಳ ಮುಂದೆ ನೀವಿರಿ ಅಂತ ಕೇಳ್ಕೊಳ್ತಾರೆ ಎಲ್ಲ. ಆಗ ಅವರು ಹೇಳಿದ ಎಲ್ಲದಕ್ಕೂ ಅಲಕ್ ನಿರಂಜನ್ ಅಂತ ಉತ್ತರ ಕೊಡ್ತಾರೆ. ಮೈನಾವತಿಯು ಸನ್ಯಾಸಿಯಾಗಿದ್ಲು, ಮಗನಿಗೆ ದಾನ ನೀಡಿದ್ಲು. ಅದನ್ನು ತೆಗೆದುಕೊಂಡು ರಾಜ ಜಲಂಧರ್ ಹತ್ರ ಬಂದ. ಮೈನಾವತಿಯು ಅವನನ್ನು ಹಿಂಬಾಲಿಸ್ತಾಳೆ. ಜಲಂಧರ್ ಅವರ ಯೋಗವಿದ್ಯೆಯಿಂದ ಗೋಪಿಚಂದ್ರಿಗೆ ಹಲವು ಪ್ರಮುಖ ವಿಷಯಗಳನ್ನೆಲ್ಲ ಕಲಿಸ್ತಾನೆ. ಮೂರ್ನಾಲ್ಕು ದಿನಗಳ ನಂತರ ಗೋಪಿಚಂದ್ರಿಗೆ ಹೇಳ್ತಾರೆ, ಈಗ ಈ ಊರು ಬಿಟ್ಟು ಬದರಿಕಾಶ್ರಮಕ್ಕೆ ತಪಸ್ಸಿಗೆ ಹೊರಟೋಗು. ಇನ್ನು ಅಭ್ಯಾಸ 12 ವರ್ಷಗಳ ಕಾಲ ಮುಂದುವರಿಬೇಕು ಅಂತ. ಮೈನಾವತಿ ಅರಮನೆಯಲ್ಲಿ ಉಳಿತಾಳೆ. ಲುಮಾವಂತಿ ಅಂದರೆ ಈ ಗೋಪಿಚಂದನ ಹೆಂಡತಿ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ಲು. ಮತ್ತು ದೇಶೀಯ ವಿವಾಹಿತ ಮಹಿಳೆಯಾಗಿದ್ದ ನಾಥ್ ಅವಳನ್ನು ಕ್ಷಮಿಸ್ತಾನೆ. ಮತ್ತು ಮುಕ್ತ ಚಂದ್ ರಾಜಕುಮಾರನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಮಂತ್ರಿಗಳು ಮತ್ತು ನಿಷ್ಠಾವಂತ ಯೋಧರನ್ನೆಲ್ಲ ಸನ್ಮಾನಿಸಲಾಗುತ್ತೆ. ನಾಥರು 6 ತಿಂಗಳ ಕಾಲ ಅಲ್ಲೇ ಇದ್ದು ಮೈನಾವತಿ ಲುಮಾವಂತಿ ಮತ್ತು ಎಲ್ಲ ಮಂತ್ರಿಗಳನ್ನು ಎಲ್ಲ ಏನೇನು ಮಾಡಬೇಕು ಎಲ್ಲ ನಿರ್ವಹಿಸ್ತಾರೆ. ಇಷ್ಟು ಈ 16-17 ಅಧ್ಯಾಯದ ಕಥೆ. ಅಂದರೆ ಗೋಪಿಚಂದ್ ಕೂಡ ಗುರುಗಳ ದೀಕ್ಷೆ ಪಡೆದಿದ್ದು ಆಯಿತು. ಚಿರಂಜೀವಿಯಾಗುವಂಥ ಜಲಂಧರ ಅವರಿಗೆ ಒಂದು ಆಶೀರ್ವಾದವನ್ನು ಸಹ ಕೊಟ್ಟಾದ ನಂತರ ಇದಾಗಿತ್ತು. ಇಲ್ಲಿಗೆ ಇವತ್ತು 3 ಅಧ್ಯಾಯಗಳನ್ನು ಓದಿದ್ದೇವೆ, 15, 16, 17.